ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ರಾಗಿ ಮಾಲ್ಟ್ ಪೌಡರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋಗೆ ಸಾಕಷ್ಟು ಕಮೆಂಟ್ ಬಂದಿತ್ತು, ರಾಗಿ ಸರಿ ಮತ್ತು ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮೂಲಕ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ರಾಗಿ ಮಾಲ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಮಿಲ್ಕ್ 150 ml, ನೀರು 150 ml ಸಮ ಪ್ರಮಾಣವಾಗಿ ತಗೋಬೇಕಾಗತ್ತೆ. 2 tbsp ರಾಗಿ ಮಾಲ್ಟ್ ಪೌಡರು, ಜರಡಿ ಮಾಡಿಟ್ಕೊಂಡಿರುವಂಥ ರಾಗಿ ಮಾಲ್ಟ್ ಪೌಡರ್ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಮಾಡ್ಕೋಬೋದು. ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೋಬೋದು, ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕ್ಕೋಬೋದು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ರಾಗಿ ಮಾಲ್ಟ್ ಪೌಡರ್ನ ಜರಡಿ ಇಟ್ಕೋತಿದ್ದೀನಿ. ಜರಡಿ ಹಿಡಿಯೋದ್ರಿಂದ ತರಿ ಮತ್ತು ಹೊಟ್ಟಿನಾಂಶ ಏನಿದೆ ಅದೆಲ್ಲ ಉಳ್ಕೊಳ್ಳುತ್ತೆ. ಪೌಡರ್ ಈ ರೀತಿ ನೈಸಾಗಿ ಬರುತ್ತೆ. ಈ ರೀತಿ ನೈಸಾಗಿ ಬರೋದ್ರಿಂದ ಹಾಲು ಮತ್ತು ನೀರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಜರಡಿ ಹಿಡಿದಾಗಿದೆ. ರಾಗಿ ಮಾಲ್ಟ್ ಯಾವುದ್ರಲ್ಲಿ ಮಾಡ್ತಿರೋ ಆ ಬಟ್ಲು ತಗೊಳ್ಳಿ. ಆ ಬಟ್ಲಿಗೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಾಗಿ ಮಾಲ್ಟ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಂಟಿಲ್ದಾಗೆ. ಹಾಕ್ಬಿಟ್ಟು ಹಾಗೆ ಒಂದು 5 ನಿಮಿಷ ಬಿಟ್ಟರು ಅದು ಮಿಕ್ಸ್ ಆಗುತ್ತೆ. ನೀವು ಈ ರೀತಿ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕಾಗಿಲ್ಲ. ಟೈಮ್ ಶಾರ್ಟ್ ಇದೆ, ಬೇಗ ರಾಗಿ ಮಾಲ್ಟ್ ಪೌಡರ್ ಹಾಕಬೇಕು ಅಂದರೆ ನೀವು ಫಸ್ಟೇ ಹಾಕಿಟ್ಬಿಡ್ಬೋದು ಬೌಲಿಗೆ. ಚೂರು ಗಂಟಿಲ್ದಂಗೆ ಈ ರೀತಿ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಇವಾಗ ಕಂಪ್ಲೀಟ್ ಮಿಕ್ಸ್ ಆಗಿದೆ. ಇದು ಕಂಪ್ಲೀಟ್ ಗಂಟಿಲ್ದಂಗೆ ಮಿಕ್ಸ್ ಆಗಿದೆ. ಇದನ್ನು ಕುದಿಸಿ ಯಾವ ರೀತಿ ರಾಗಿ ಮಾಲ್ಟ್ ಮಾಡೋದು ಅಂತೇಳಿ ನೋಡೋಣ. ಮೊದಲು ಸ್ಟವ್ ಹಚ್ಕೊಳ್ಳಿ. ಫ್ಲೇಮ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಇದಿವಾಗ ಕಾಯ್ತಾ ಇದೆ. ಈ ರೀತಿ ಸ್ಪೂನಿಂದ ತಿರುಗಿಸ್ತಾ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ಗಂಟು ಬಂದುಬಿಡತ್ತೆ. ನೀವು ಈ ರಾಗಿ ಮಾಲ್ಟ್ನ ಮಕ್ಕಳಿಗೆ 1.5 ವರ್ಷದಿಂದ ಕೊಡೋಕ್ಕೆ ಶುರು ಮಾಡ್ಬೋದು. ಬೆಳಗ್ಗೆ ಸಾಯಂಕಾಲ ಕೊಡ್ಬೋದು. ಮತ್ತು ಸ್ಕೂಲ್ಗೆ ಹೋಗೋಂಥ ಮಕ್ಕಳು ಆದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಬದಲಾಗಿ ರಾಗಿ ಮಾಲ್ಟ್ ಕೊಡ್ಬೋದು. ನೀವು ಹಾಗೆ ಹಾಲಿಗೆ ಮಿಕ್ಸ್ ಮಾಡಿದ್ರೆ ಇದು ತಿಕ್ಕಾಗಿ ಬರೋದಿಲ್ಲ. ಈ ರೀತಿ ಕುದಿಸಿ ಬಿಸಿ ಮಾಡಿದವಾಗ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ತುಂಬ ಹೆಲ್ದಿ ಆಗಿರುವಂಥ ಫುಡ್ ಇದು. ಇದಕ್ಕೆ ನಾವು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೀವಿ. ರಾಗಿ, ಗೋಧಿ, ಅಕ್ಕಿ, ಹೆಸರುಕಾಳು, ಕಡಲೆಕಾಳು, ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಜೀರಿಗೆ, ಮೆಣಸು, ಮೆಂತ್ಯ, ಇದೆಲ್ಲನೂ ನ್ಯಾಚುರಲ್ಲಾಗಿರುವಂಥದ್ದು ಉಪಯೋಗಿಸಿರೋದು. ಹಾಗಾಗಿ ತುಂಬ ಹೆಲ್ದಿ ಆಗಿರುತ್ತೆ ಇದು. ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಕೊಡ್ಬೋದು ನೀವು. ಮಕ್ಕಳು ಕೋಲ್ಡಾಗಿ ಕುಡಿಬೇಕು ಅಂದರೆ ತಣ್ಣಗೆ ಮಾಡಿಕೊಡಿ, ಬಿಸಿಯಾಗಿ ಕುಡಿಬೇಕು ಅಂದರೆ ಬಿಸಿಯಾಗಿ ಕೊಡಿ. ಮಕ್ಕಳಿಗೆ ಕೋಲ್ಡ್ ಅಥವಾ ಕೆಮ್ಮಾಗಿದ್ದರೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು. ಈ ರೀತಿ ಉಕ್ ಬಂದರೆ ರಾಗಿ ಮಾಲ್ಟ್ ರೆಡಿ ಆಗಿದೆ ಅಂತ ಅರ್ಥ. ಈಗ ರಾಗಿ ಮಾಲ್ಟ್ ರೆಡಿ ಆಗಿದೆ, ಫ್ಲೇಮ್ ಆಫ್ ಮಾಡ್ತಿದ್ದೀನಿ, ಉಕ್ ಬರ್ತಿದೆ ಇದು. ಇವಾಗ ಬಿಸಿ ಬಿಸಿ ಆದಂಥ ರಾಗಿ ಮಾಲ್ಟ್ ರೆಡಿ ಇದೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದೇನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೀಕ್ಷಕರೇ. ಮತ್ತಷ್ಟು ಹೊಸ ರೆಸಿಪಿದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೀವು ನೋಡ್ತೀರಿ ಭಾಗ್ಯ ಟಿವಿನ.